ಫುಲ್ಲು ಕಾಫಿ ಕಾಫಿ ಅರೌಂಡ್ ಒಂದು 2 ಎಕರೆ ಅಷ್ಟು ಫುಲ್ ಭೂಕುಸಿತವಾಗಿ ಹೋಗಿದೆ. ನಮ್ಮ ಹುಡುಗನ ಮಾಡ್ತಿದ್ದಾನೆ ಅಲ್ಲಿ, ಜೊತೆಗೆ ಮೇಲಿರೋದು ಫುಲ್ಲು ಟೀ ಕೂಡ 1 ಎಕರೆ ಅಷ್ಟು ಹೋಗಿದೆ ಅನಿಸುತ್ತೆ. ಮತ್ತು ಸಿಲ್ವರ್ ಗಿಡಗಳೆಲ್ಲ ಹಾಗೆ ಕುಸಿದು ಹೋಗಿದೆ ಒಳಗಡೆ, ಜೊತೆಗೆ ಟೀ ಗಿಡಗಳಿದೆಯಲ್ಲ ಟೀ ತುಂಬ ಹೋಗಿದೆ. ಕೊಡಗಲ್ಲಿ ಮಾತ್ರ ಅಲ್ಲ, ಭೂಕುಸಿತ ಆಗ್ತಿರೋದು ಚಿಕ್ಕಮಗಳೂರು ಕೂಡ ಈ ಥರನೇ ಆಗ್ತಾಯಿದೆ. ಆದರೆ ಜನರಿಗೇನು ತೊಂದರೆ ಆಗಿಲ್ಲ. ಆದರೆ ಇಲ್ಲಿ ನೋಡಿ, ಮಳೆ ಜಾಸ್ತಿ ಆಗಿರೋದ್ರಿಂದ ಕಾಫಿ ಫಸಲು ಮಾತ್ರ ಫುಲ್ಲು ಕಮ್ಮಿ ಆಗಿದೆ. ಇದರಿಂದ ಆಲ್ಮೋಸ್ಟ್ ಎಸ್ಟೇಟ್ಗಳಲ್ಲೆಲ್ಲ ಕೆಲಸ ನಿಲ್ಲಿಸ್ತಿದ್ದಾರೆ. ಮಲೆನಾಡಿಗರವ್ರಿಗೆ ಕೆಲಸ ಇಲ್ಲ, ಈಗ ವಾರಗಟ್ಟಲೆ ಕೆಲಸ ಇಲ್ಲ, ಮನೇಲಿ ಕೂತ್ಕೊಂಡಿದ್ದಾರೆ. ಹೇಗೆ ಕೊಡಗಿನವರು 2 ತಿಂಗಳು ಮೇಲಿಂದ ಸೂರ್ಯನ ನೋಡಿಲ್ಲ, ಹಾಗೆ ಚಿಕ್ಕಮಗಳೂರವರು ಕೂಡ 2 ತಿಂಗಳು ಮೇಲಿಂದ ಸೂರ್ಯನ ನೋಡಲಿಲ್ಲ. ಹಾಗೆ ಮಳೆ ಬರ್ತಾ ಇದೆ. ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ. ನಾವೇನೋ ಬಂದು ಸರ್ಕಸ್ ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ಸರ್ಕಾರ ಕೂಡ ಚಿಕ್ಕಮಗಳೂರು ಕಾಫಿ ಬೆಳೆಗಾರರಿಗೂ ಕೂಡ ಪ್ರೋತ್ಸಾಹಧನವನ್ನು ನೀಡಬೇಕು. ಅದೇ ರೀತಿ ಅಡಿಕೆ ಕೂಡ ಫುಲ್ ಉದುರ್ತಾ ಇದೆ, ಬೆಳೆ ಯಾವುದೂ ನಿಲ್ತಾ ಇಲ್ಲ. ತುಂಬ ಕಷ್ಟಪಟ್ಟು ಜಾರ್ಕೊಂಡು ಬರ್ತಾಯಿದ್ದೀವಿ.